ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಮುಖ ಬೆಳಗಾದರೆ ಸಾಕೆ? ಖಂಡಿತವಾಗಿಯೂ ಇಲ್ಲ. ಮುಖ ಬೆಳಗಿದ್ದು ಪೂರ್ತಿ ದೇಹ ಕಪ್ಪಗಿದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ? ಹಾಗಿದ್ರೆ ಏನು ಮಾಡಬಹುದು? ಕ್ರೀಮ್, ಪ್ಯಾಕ್, ಸೋಪ್ ಹಚ್ಚಿದ್ರೆ ಬೆಸ್ಟ್ ಅಲ್ವಾ? ಒಳ್ಳೆಯದೇ. ಹೊರಗಿನಿಂದ ಇವೆಲ್ಲ ಸ್ಕಿನ್ ಕಲರನ್ನು ಮೇಂಟೈನ್ ಮಾಡುತ್ತೆ. ಆದರೆ ಇಷ್ಟು ಮಾಡಿದ್ರೆ ಸಾಲದು. ಒಳಗಿನಿಂದ ಮೆಲನಿನ್ ಪ್ರೊಡಕ್ಷನನ್ನು ಕಡಿಮೆ ಮಾಡಬೇಕು. ಆವಾಗ ರಿಸಲ್ಟ್ ಪರ್ಮನೆಂಟ್ ಆಗಿರುತ್ತೆ. ಇದಕ್ಕೆ ಏನು ಮಾಡಬಹುದು? ಸ್ಕಿನ್ ವೈಟ್ನಿಂಗಿಗೆ ಹೆಲ್ಪ್ ಮಾಡುವಂಥ ಆಹಾರವನ್ನು ಸೇವಿಸಬೇಕು. ಡೈಲಿ ಇದು ಕಷ್ಟ. ಸಿಂಪಲ್ ಆಗಿರುವುದು ಯಾವುದಾದರೂ ಪರಿಹಾರ ಬೇಕಲ್ಲ. ಅದಕ್ಕಾಗಿಯೇ ಇವತ್ತಿನ ವೀಡಿಯೋನಲ್ಲಿ ಸಿಂಪಲ್ ಆಗಿ ಸ್ಕಿನ್ ವೈಟ್ನಿಂಗ್ ಡ್ರಿಂಕನ್ನು ಹೇಗೆ ತಯಾರಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ತಯಾರಿಸೋದು ಬಹಳನೇ ಸುಲಭ. ಅದರ ರಿಸಲ್ಟ್ ಕೂಡ ಅಷ್ಟೇ ಸೂಪರ್ ಆಗಿ ಸಿಗುತ್ತೆ. ನಿಮ್ಗೆ ಅನಿಸ್ಬಹುದು ಇವೆಲ್ಲ ಸತ್ಯನಾ ಅಂತ. ಖಂಡಿತವಾಗಿಯೂ ಸತ್ಯ. ಯಾಕೆಂದರೆ ಯಾವುದೇ ಒಂದು ವಸ್ತುವನ್ನು ಸರಿಯಾದ ರೀತಿಯಲ್ಲಿ ಸೇವಿಸಿದರೆ ರಿಸಲ್ಟ್ ಖಂಡಿತವಾಗಿಯೂ ಸಿಗುತ್ತೆ. ನೋಡಿ, ನಾವು ಸ್ಕಿನ್ನನ್ನು ಇಂಪ್ರೂವ್ ಮಾಡಬೇಕು ಅಂದರೆ, ಬೆಳ್ಳಗಾಗಬೇಕು ಅಂದರೆ ಮೂರು ವಿಷಯದ ಬಗ್ಗೆ ಗಮನ ಹರಿಸಬೇಕು. ಮೊದಲನೆಯದು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುವಂತೆ ನೋಡಿಕೊಳ್ಳಬೇಕು. ಎರಡನೇದು, ರಕ್ತವನ್ನು ಶುದ್ಧವಾಗಿರಿಸಿಕೊಳ್ಳಬೇಕು. ಮೂರನೇದು, ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡುವ ಶಕ್ತಿಯನ್ನು ನಮ್ಮ ದೇಹ ಹೊಂದಿರಬೇಕು. ಈ ಮೂರು ವಿಷಯದ ಬಗ್ಗೆ ಗಮನ ಹರಿಸಬೇಕು, ಇಲ್ಲವೆಂದರೆ ಸ್ಕಿನ್ ಬೆಳ್ಳಗಾಗುವುದಿಲ್ಲ, ಕಪ್ಪಗಾಗುತ್ತದೆ, ಕಲೆಗಳು ಉಂಟಾಗುತ್ತದೆ, ಮೊಡವೆಗಳು ಎದುರಾಗುತ್ತದೆ. ಈ ಮೂರು ಅಂಶವನ್ನು ಸರಿಪಡಿಸಿದರೆ ಪೂರ್ತಿ ದೇಹ ಬೆಳ್ಳಗಾಗುತ್ತದೆ. ಇವತ್ತು ನಾನು ತಿಳಿಸುವ ಈ ಸ್ಕಿನ್ ವೈಟ್ನಿಂಗ್ ಡ್ರಿಂಕ್ ಈ ಮೂರು ಅಂಶವನ್ನು ಸರಿಪಡಿಸುವ ಶಕ್ತಿಯನ್ನು ಹೊಂದಿದೆ. ಅದರಿಂದ ಬೇಗನೆ ಸ್ಕಿನ್ ವೈಟ್ನಿಂಗ್ ಇದರಿಂದ ಸಾಧ್ಯ. ಅದಕ್ಕಿಂತ ಮೊದಲು ನಿಮ್ಮೆಲ್ಲರಿಗೂ ಮಾಮಾರ್ತ್ರವರ ಹೊಸದಾಗಿ ಲಾಂಚ್ ಆದ ಕಲರ್ಡ್ ಕಾಜಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೂರು ಕಲರ್ಗಳಲ್ಲಿ ಇದು ಅವೈಲೇಬಲ್ ಇದೆ. ಫಾರೆಸ್ಟ್ ಗ್ರೀನ್, ವುಡ್ಡಿ ಬ್ರೌನ್, ಡೀಪ್ ಓಷನ್ ಬ್ಲೂ. ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಜಲನ್ನು ಬಳಸೋದು ಇವಾಗ ಬಹಳ ಟ್ರೆಂಡ್ನಲ್ಲಿದೆ. ನಿಮಗೂ ಈ ಥರ ಬೇರೆ ಬೇರೆ ಕಲರ್ ಕಾಜಲ್ಗಳು ಇಷ್ಟ ಆಗುತ್ತೆ ಅಂದರೆ, ಮಿಸ್ ಮಾಡದೆ ಈ ಮಾಮಾರ್ತ್ರವರ ಕಾಜಲನ್ನು ಬೈ ಮಾಡಬಹುದು. ಇದರಲ್ಲಿ ವಿಟಮಿನ್ ಸಿ ಹಾಗೂ ಕ್ಯಾಮಮೈಲ್ ಇದೆ. ಈ ಕಾಜಲ್ಗಳಲ್ಲಿ ಕೆಮಿಕಲ್ಗಳು ಇಲ್ಲ. ಇದು ಕೆಮಿಕಲ್ ಫ್ರೀ ಕಾಜಲ್ಗಳು. ಈ ಕಾಜಲ್ಗಳು 11 ಗಂಟೆ ಸ್ಟೇ ಆಗುತ್ತೆ, ಸ್ಮರ್ಜ್ ಆಗೋದಿಲ್ಲ. ಮಾಮಾಅರ್ತ್ ಒಂದು ಪ್ಲಾಸ್ಟಿಕ್ ಪಾಸಿಟಿವ್ ಬ್ರ್ಯಾಂಡ್. ಇವರು ಎಷ್ಟು ಪ್ಲಾಸ್ಟಿಕ್ನ ಬಳಸ್ತಾರೆ ಅದಕ್ಕಿಂತ ಹೆಚ್ಚು ಮರ ನೆಡ್ತಾರೆ. ನೀವು ಇವರ ಪ್ರಾಡಕ್ಟನ್ನು ಖರೀದಿಸಿದರೆ ನಿಮ್ಮ ಆರ್ಡರ್ಗೆ ಒಂದು ಪ್ಲ್ಯಾಂಟ್ನ ಇವರು ಲಿಂಕ್ ಮಾಡ್ತಾರೆ. ನೀವೇ ನೋಡಿ ಈ ಕಲರ್ ಕಾಜಲ್ಗಳು ಎಷ್ಟು ಡಾರ್ಕ್ ಇದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಕೆಲವು ಕಲರ್ ಕಾಜಲ್ಗಳು ಇಂಡಿಯನ್ ಸ್ಕಿನ್ ಟೋನ್ಗೆ ಅಷ್ಟಾಗಿ ಸೂಟ್ ಆಗೋದಿಲ್ಲ. ಆದರೆ ಇದು ಹಾಗಲ್ಲ, ಎಲ್ಲರಿಗೂ ಸೂಟ್ ಆಗುತ್ತೆ. ತುಂಬಾ ಒಳ್ಳೆಯ ಕಲರ್ಸ್ಗಳು. ಇನ್ನು ನೀವು ಈ ಪ್ರಾಡಕ್ಟನ್ನು ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೂ ಮಾಮಾಅರ್ತ್ ಆ್ಯಪ್ ಮತ್ತು ಮಾಮಾಅರ್ತ್ ವೆಬ್ಸೈಟ್ನಲ್ಲಿ ಖರೀದಿಸ್ಬೋದು. ಇನ್ನು ಮಾಮಾಅರ್ತ್ ಆ್ಯಪ್ ಮತ್ತು ಮಾಮಾಅರ್ತ್ ವೆಬ್ಸೈಟ್ನಲ್ಲಿ ಖರೀದಿಸುವಾಗ ನಮ್ಮ ಕೂಪನ್ ಕೋಡ್ ಸಿಂಪ್ಲಿ ಬಿ 2022ನ ಬಳಸಿದ್ರೆ ಇನ್ಸ್ಟೆಂಟ್ 20% ಡಿಸ್ಕೌಂಟ್ ದೊರೆಯುತ್ತೆ. ಈ ಪ್ರಾಡಕ್ಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ನೀವು ಬೇಕಾದರೆ ಲಿಂಕ್ನ ಕ್ಲಿಕ್ ಮಾಡಿ ಕೂಡ ಬೈ ಮಾಡಬಹುದು. ಇನ್ನು ಈ ಪ್ರಾಡಕ್ಟ್ಗಳು ನಿಮಗೆ ಆನ್ಲೈನಲ್ಲಿ ಅಷ್ಟೇ ಅಲ್ಲ, ನಿಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲೂ ಸಿಗುತ್ತೆ. ಇನ್ನು ಮಾಮಾಅರ್ತ್ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಒಳ್ಳೆ ಆಫರ್ಗಳು, ಸೇಲ್ಗಳು ನಡೆದರೆ ನಿಮಗೆ ತಕ್ಷಣ ತಿಳಿಯುತ್ತೆ, ಹಾಗೆಯೇ ಒಳ್ಳೆ ಆಫರ್ ಕೂಡ ನಿಮಗೆ ದೊರೆಯುತ್ತೆ. ವೈಟ್ನಿಂಗ್ ಡ್ರಿಂಕನ್ನು ತಯಾರಿಸಲು ಒಂದು ಪಾತ್ರೆಗೆ 2 ಲೋಟ ನೀರನ್ನು ಹಾಕಿ. ನೀರು ನಮ್ಮ ರಕ್ತವನ್ನು ಶುದ್ಧೀಕರಿಸುತ್ತದೆ, ಅಷ್ಟೇ ಅಲ್ಲದೆ ದೇಹದಿಂದ ವಿಷಕಾರಿ ಅಂಶವನ್ನು ಹೊರಹಾಕುತ್ತದೆ, ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡುತ್ತದೆ. ಸ್ಕಿನ್ ಮಾಯಿಶ್ಚರೈಸ್ ಆದರೆ ಸ್ಕಿನ್ನಲ್ಲಿ ಒಳ್ಳೆಯ ಗ್ಲೋ ಕಾಣಿಸುತ್ತದೆ. ಇನ್ನು ಇದಕ್ಕೆ 2 ಚಮಚದಷ್ಟು ಸೋಂಪು ಕಾಳನ್ನು ಹಾಕಿ. ಸೋಂಪು ಕಾಳು ದೇಹದಲ್ಲಿರುವ ಎಲ್ಲ ವಿಷಕಾರಿ ಅಂಶವನ್ನು ಹೊರಹಾಕುತ್ತದೆ. ಇದು ನಮ್ಮ ದೇಹದಲ್ಲಿ ಹಾರ್ಮೋನ್ ಅನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಸ್ಕಿನ್ ವೈಟ್ನಿಂಗಿಗೂ ಕೂಡ ಇದು ಸಹಾಯಕಾರಿ. ನಂತರ ಇದಕ್ಕೆ 2 ಏಲಕ್ಕಿಯನ್ನು ಹಾಕಿ. ಏಲಕ್ಕಿ ನಮ್ಮ ದೇಹದಲ್ಲಿ ಕಂಡುಬರುವ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡುವ ಶಕ್ತಿಯನ್ನು ಹೊಂದಿದೆ. ಕೊನೆಯದಾಗಿ ಒಂದು ಲವಂಗವನ್ನು ಹಾಕಿ. ಲವಂಗ ಇಲ್ಲಿ ನಾನು 1 ಹಾಕ್ತಾ ಇದ್ದೀನಿ. ಲವಂಗ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಉತ್ತಮಗೊಳಿಸುತ್ತದೆ. ಎಲ್ಲಾದರೂ ನಮ್ಮ ರಕ್ತನಾಳಗಳಲ್ಲಿ ಬ್ಲಾಕ್ ಆಗಿದ್ದರೆ ಲವಂಗ ಅದನ್ನು ಸ್ವಚ್ಛಗೊಳಿಸಿ ರಕ್ತ ಸಂಚಾರವನ್ನು ಸರಿಯಾಗುವಂತೆ ಮಾಡುತ್ತದೆ. ಇವೆಲ್ಲವನ್ನು ಇವಾಗ 5-10 ನಿಮಿಷ ಚೆನ್ನಾಗಿ ಕುದಿಸಿ. 2 ಗ್ಲಾಸ್ ನೀರು 1 ಗ್ಲಾಸ್ ಆಗಬೇಕು, ಅಲ್ಲಿಯವರೆಗೆ ಚೆನ್ನಾಗಿ ಕುದಿಸಿ. ನಂತರ ಇದನ್ನು ಶೋಧಿಸಿಕೊಂಡು ಇದು ಉಗುರು ಬೆಚ್ಚಗಾದ ಮೇಲೆ ಇದಕ್ಕೆ 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಕುಡಿಯಿರಿ. ಪ್ರತಿದಿನ ಬೆಳಗ್ಗೆ ಬರೀ ಹೊಟ್ಟೆಗೆ ಕುಡಿಯಿರಿ. ನಿಮಗೆ ಒಳ್ಳೆಯ ರಿಸಲ್ಟ್ ಬೇಗನೆ ಕಾಣಿಸುತ್ತದೆ. ಇನ್ನು 3 ತಿಂಗಳು ಮಾಡಿದ್ರೆ ಸ್ಕಿನ್ನಲ್ಲಿ ಒಳ್ಳೆಯ ವ್ಯತ್ಯಾಸ ಕಾಣಿಸುತ್ತದೆ, ಪೂರ್ತಿ ದೇಹ ಬೆಳ್ಳಗಾಗುತ್ತದೆ, ರಿಸಲ್ಟ್ ಕೂಡ ಪರ್ಮನೆಂಟ್ ಆಗಿರುತ್ತದೆ. ಕೆಲವರು 10 ದಿನ ಮಾಡಿ ಬಿಟ್ಬಿಡ್ತಾರೆ. ಹೀಗೆ ಮಾಡಿದ್ರೆ ರಿಸಲ್ಟ್ ಸಿಗೋದಿಲ್ಲ. ನಿಮಗೆ ದೇಹದಲ್ಲಿ ಮೆಲನಿನ್ ಉತ್ಪಾದನೆ ಕಡಿಮೆಯಾಗಬೇಕಂದ್ರೆ ಸುಮಾರು 1 ತಿಂಗಳಾದರೂ ಕುಡಿಯಿರಿ, ವ್ಯತ್ಯಾಸ ಕಾಣಿಸುತ್ತದೆ. ಹಾಗೆ 3 ತಿಂಗಳು ಮಾಡಿದ್ರೆ ಪೂರ್ತಿ ದೇಹ ಬೆಳ್ಳಗಾಗುತ್ತದೆ, ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ
ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.